ನಮಸ್ಕಾರ ವೀಕ್ಷಕರೇ, ವಿಶಾಲ ವಾಸ್ತು ಯೂಟ್ಯೂಬ್ ವೀಕ್ಷಕ ಬಾಂಧವರಿಗೆ ಪ್ರೇಮ್ ಕುಮಾರ್ ಮಾಡುವ ನಮಸ್ಕಾರಗಳು. ಮತ್ತೊಂದು ವಿಡಿಯೋ ಭಾಗ, 5ನೇ ಭಾಗ. ಒಂದು ಈಶಾನ್ಯದಲ್ಲಿ ಮೆಟ್ಟಿಲು ಬಗ್ಗೆ ನಾನು ಮರೆತಿದ್ದೇನೆ. ಸೊ ಈಗ ಅದನ್ನು ಕೂಡ ಹೇಳ್ಬಿಡ್ತೇನೆ. ನೋಡಿದ್ದೇನೆ ಅದು, ಈಶಾನ್ಯದಲ್ಲಿ ಮೆಟ್ಟಿಲು ಇಟ್ಟಿರುವಂಥ ಮನೆ ಕೂಡ ನೋಡಿದ್ದೇನೆ. ಅವರ ಅನುಭವಗಳು ಕೂಡ ತುಂಬಾ ಇದೆ. ಸೊ ಇಲ್ಲಿ ಈಶಾನ್ಯ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಪೂರ್ವ ಈಶಾನ್ಯದಲ್ಲೂ ಮೆಟ್ಟಿರೋದಿದೆ ಮನೆ. ನಾನು ನೋಡಿದ್ದೇನೆ, ವೀಕ್ಷಣೆ ಮಾಡಿದ್ದೇನೆ. ಉತ್ತರ ಈಶಾನ್ಯದಲ್ಲೂ ಸಹ ಮೆಟ್ಟಿರುವಂತ ಮನೆ ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ. ಸೊ ಏನಾಗುತ್ತೆ ಅಂತಂದ್ರೆ, ಮನೆಯಲ್ಲಿ ನೋಡಿ, ಯಜಮಾನ ಮನೆಯಲ್ಲಿ ಇದೆ, ಬೀದಿಯಲ್ಲಿ ಹುಲಿ ಅಂತ ನಾವು ಕೇಳ್ಪಟ್ಟಿದ್ದೀವಲ್ಲ, ಆ ರೀತಿ ಇರ್ತಾರೆ. ಒಂದು. ಎರಡನೇದು, ಮೊದಲನೆಯ ಸಂತಾನ ಸಹ ಅದೇ ರೀತಿನೇ, ಮನೆಯಲ್ಲಿ ಇಲಿ, ಬೀದಿಯಲ್ಲಿ ಹುಲಿ, ಅಪ್ರಯೋಜಕ ಅಂತ ಕರಿತೀವಿ. ಕೆಲ್ಸಕ್ಕೆ ಬರಲ್ಲ, ಕೆಲ್ಸಕ್ಕೆ ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಅಪ್ರಯೋಜಕ ಅಂತಂದ್ರೆ ಕೆಲ್ಸಕ್ಕೆ ಬಾರದೆ ಇರೋನು ಅಂತ ಅರ್ಥ. ಅಂದ್ರೆ ಆ ಹೆಚ್ಚು ಜವಾಬ್ದಾರಿ ಅವನ ಮೇಲೇನೆ ಕೊನೆಗೆ ಒಲಿಯುತ್ತೆ ಅಂತ. ಇವನ್ ಹೆಣ್ಣು ಮಗು ಆಗ್ಬೋದು, ಇವನ್ ಗಂಡು ಮಗು ಆಗ್ಬೋದು, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆದರೆ ಆ ವ್ಯಕ್ತಿ ಅಪ್ರಯೋಜಕನಾದರೂ ಸಹ, ಪ್ರಯೋಜನ ಇಲ್ಲದೆ ಇರುವಂಥ ವ್ಯಕ್ತಿ ಆದರೂ ಸಹ ಆ ಜವಾಬ್ದಾರಿ ಒತ್ಕೊಳ್ಳೇಬೇಕು ಅನ್ನುವಂಥ ಪ್ರಸಂಗಗಳು ಜಾಸ್ತಿ ಬರುತ್ತೆ. ಒಂದು. ಎರಡನೇದು ಏನಂತಂದರೆ, ಅಲ್ಲಿನ ಎಜುಕೇಷನ್ ಏನಾಗುತ್ತೆ ಅನ್ನೋ ಥರ ಹೇಳ್ತೀವಿ. ಕಟ್ ಎಜುಕೇಷನ್ನು ಅರ್ಧಂಬರ್ಧ ಆಗುವಂಥ ಸಂದರ್ಭಗಳು ಜಾಸ್ತಿ ಬರುತ್ತೆ. ಮೆಟ್ಟಿಲುಗಳು ಇಲ್ಲಿ ಇರಲೇಬಾರದು. ಸೊ ಇಲ್ಲೇನಾರ ಆ ರೀತಿ ಇದ್ದಾಗ ಬರಬಾರ್ದು ಕಾಯಿಲೆ ಅಂತಾರಲ್ಲ, ವಾಸಿ ಆಗದೇ ಇರುವಂಥ ಕಾಯಿಲೆ, ನಾವಂತೀವಿ ಬರಬಾರ್ದಪ್ಪ ಅಂತೀವಿ, ಅಂಥ ಕಾಯಿಲೆ ವಾಸಿ ಆಗೋದಿಲ್ಲ, ಅಂಥ ಕಾಯಿಲೆ ಬರುತ್ತೆ. ಏನಾದರೂ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು, ಏನೋ ಸುಂಡ ಬಿದ್ರಪ್ಪ ಉಳಿಯಲಿಲ್ಲ ಅಂತಾರಲ್ಲ, ಅಂಥ ವ್ಯಕ್ತಿಗಳು ಈಗ ಈ ರೀತಿ ಆಗ್ತಾರೆ. ಇಂಥದ್ದೆಲ್ಲ ಬ್ಯಾಡ್ ಥಿಂಗ್ಸ್, ಬ್ಯಾರ್ಗಡೆ ಆಗ್ತದೆ ಅಂದರೆ ಕೆಟ್ಟ ಕೆಟ್ಟ ಒಂದು ವಿಚಾರಗಳು ಇಲ್ಲಿ ನಡೆಯೋದು. ಮತ್ತೆ ಫೈನಾನ್ಸಿಯಲಿ ತುಂಬ ಸಫರ್ ಪಡ್ತಾರೆ. ಎಲ್ತ್ ಒಂದೇ ಅಲ್ಲ, ವೆಲ್ತ್ ಕೂಡ ಸಫರ್ ತುಂಬ ಪಡ್ತಾರೆ, ಮೋಸ ಹೋಗ್ತಾರೆ. ಸೊ ಇಂಥದ್ದೆಲ್ಲ ನಡೆಯೋದು ಈಶಾನ್ಯದಲ್ಲಿ. ಉತ್ತರ ಈಶಾನ್ಯದಲ್ಲಾದ್ರೆ ಫೈನಾನ್ಸು, ಪೂರ್ವ ಈಶಾನ್ಯದಲ್ಲಾದರೆ ಈ ವ್ಯಕ್ತಿಗೆ ಶತ್ರುಗಳು ಮಾಡ್ಕೊತಾರೆ, ಶತ್ರುಗಳು ಜಾಸ್ತಿ ಆಗ್ತಾರೆ, ತನ್ನವರೇ ತನಗೆ ಶತ್ರುಗಳಾಗ್ತಾರೆ, ಇವ ವ್ಯಕ್ತಿಗಳು ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕಾಗಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ಮೆಟ್ಟಿಲುಗಳು ನಿಷಿದ್ಧ. ಸೊ ಇಲ್ಲಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ಇನ್ನೊಂದು ಹೇಳೋದಂದ್ರೆ, ತಾನು ಮಾಡಿದ್ದಂಥ ಪ್ರಾಪರ್ಟಿನ ತನ್ನ ಮಕ್ಕಳು ಹಾಳು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈಗ ಇಂಥ ಜಾಗದಲ್ಲೂ ಸಹ ಅದು ಅಳವಡಿಸ್ಕೊಳ್ಬಹುದು. ನಾವು ಬೇಜನ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ ತಂದೆ, ಅವರು ಯೋಗದಲ್ಲಿ ಇದ್ದು ಮಾಡಿದ್ರು, ಆದರೆ ಏಳು ಮಕ್ಕಳು ಆ ಯೋಗನ ಕಳ್ಕೊಂಡ್ಬಿಟ್ಟಿರ್ತಾರೆ, ತಿನ್ನೋಕೆ ಹುಟ್ಟಿರ್ತಾರೆ ಅವರು. ಅಂದರೆ ಮಕ್ಕಳು ಅಂತ ಯೋಗದಲ್ಲಿ ಹುಟ್ಟಿರೋದಿಲ್ಲ, ತಂದೆ ಮಾಡಿರೋ ಆಸ್ತಿಯನ್ನು ತಿಂದುಕೊಂಡು ಖರೀದಿಸುವಂತ ಮಕ್ಕಳೇ ಹುಟ್ಟುತ್ತಾರೆ ಅಂತ ಒಂದು. ಇಂಥ ಒಂದು ಮನೆಗಳಲ್ಲಿ ಶುಭ ಕಾರ್ಯಗಳು ತುಂಬಾ ಕಡಿಮೆ, ತುಂಬ ಕಡಿಮೆ. ಸೊ ಶುಭ ಕಾರ್ಯಗಳು ನಡೆಯಲ್ಲ, ಒಳ್ಳೆ ಕೆಲಸ ಕಾರ್ಯಗಳು ನಡೆಯಲ್ಲ. ಯಾಕಂದ್ರೆ ಇಲ್ಲಿ ಈಶಾ ಅಂತ ಒಬ್ಬ, ಯಾರು ಈಶಾ? ಶಿವ. ಧ್ಯಾನ ಮಗ್ನಾಗಿರುವಾಗ ಅಲ್ಲಿ ಹೋಗಿ ಓಡಾಡಿದ್ರೆ ಆಗಲ್ಲ, ಮೆಟ್ಲು ತೂಕ ಆಗೋದಿಲ್ಲ. ಈಶಾನ್ಯ, ಅನ್ಯ ಅಂತಂದ್ರೆ ಮೂಲೆ, ಈಶಾ ಅಂದ್ರೆ ಯಾರು? ಶಿವ. ಇದೆ ಅದರ ಒಂದು ಒಳಗುಟ್ಟು. ಅಲ್ಲಿ ಓಡಾಡಬೇಕೇ ಹೊರತು, ಡೋರ್ ಇರಬೇಕು, ಎಂಟ್ರಿ ಇರಬೇಕೇ ಹೊರತು ಮೆಟ್ಲು ಇಡಬಾರ್ದು, ತೂಕ ಇಡಬಾರ್ದು, ವೇಟ್ಲೆಸ್ ಜಾಗ ಇದು. ಸೊ ಈ ರೀತಿ ಇದ್ದಾಗ ಎಲ್ಲ ಅನರ್ಥಗಳಿಗೆ ದಾರಿ ಮಾಡ್ಕೊಳ್ತೇವೆ. ಸೊ ವಂಶೋದ್ಧಾರಕ ಅಂತ ಹೇಳ್ತೀವಲ್ಲ, ಇರೋದಿಲ್ಲ ಅಂತ ನಾವು ಕೂಡ ಹೇಳ್ತೀವಿ. ವಂಶೋದ್ಧಾರಕ ತುಂಬಾ ಕಷ್ಟ. ವಂಶೋದ್ಧಾರಕ ಅಂದ್ರೆ
ವಂಶ ಬೆಳಿಬೋದು ಯಾರು, ಹೆಣ್ಮಕ್ಳು ಕಷ್ಟ ಅದೇ ಮನೆಯಲ್ಲಿದ್ದು ಬೆಳಿಬೋದು, ಆದರೆ ಗಂಡು ಮಕ್ಳು ಅಂತ ನಾವು ತಗೊಳ್ಳೋಣ. ತುಂಬ ಕಷ್ಟ ಗಂಡು ಮಕ್ಕಳು ವಂಶವನ್ನು ಬೆಳೆಯೋದು ರೀತಿ ಅಡೆದಾರಿಗಳಿಟ್ಟು ಬಿಡೋದು, ವಂಶ ಬೆಳಗ್ದೇ ಇರುವಂಥ ವ್ಯಕ್ತಿಗಳಾಗ್ಬೋದು, ಇಂಥದ್ದು ನಿರ್ವೀರ್ಯ ಆಗ್ತಾರತ್ತೆ. ಸೊ ಇಂಥವ್ರೆ ಆಗ್ತಾರೆ. ಈ ಒಂದು ಈ ರೀತಿ ಇದ್ದಾಗ ಮ್ಯಾಕ್ಸಿಮಮ್ಮು ಹೆಣ್ಮಕ್ಳೇ ಕೂಡ ಜಾಸ್ತಿ ಆಗ್ಬಿಡ್ತಾರೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಏನಾದ್ರು ಮೆಟ್ಲೇನು ಇದ್ದಾಗ ಗಂಡು ಮಕ್ಕಳು ಸಂತತಿ ಕಡಿಮೆ ಆಗ್ತವೆ, ಹೆಣ್ಣು ಮಕ್ಕಳು ಸಂತತಿಯೇ ಜಾಸ್ತಿ ಆಗ್ತವೆ ಅಂತಂದು ಕೂಡ, ಅದು ಮಕ್ಕಳಾದರೆ ಹೆಣ್ಮಕ್ಳಾಗ್ತವೆ, ಇಲ್ಲಾಂದ್ರೆ ಅದು ಆಗಲ್ಲ. ಸೊ ಇಂಥ ಒಂದು ಪ್ರಸಂಗಗಳು ಜಾಸ್ತಿ ಆಗ್ತವೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಮೆಟ್ಲಲ್ಲಿ ಬೇಡ ಬೇಡ ಅನ್ನೋದು ಕೂಡ ಹೇಳಿದ್ವಿ. ಯಾಕಂದ್ರೆ ಸುಮಾರು ಒಂದು ನಾಲ್ಕು ಐದು ಮನೆ ನೋಡಿದ್ದೀನಿ ಈ ಥರ ಮೆಟ್ಲಿರುವಂಥ ಮನೆ. ಆ ಮನೆಯ ಒಂದು ಪ್ರಸಂಗಗಳು ಕೂಡ ನಾನು ನೋಡಿದ್ದೇನೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರವ್ರ ಅನುಭವ ಅದಕ್ಕೆ ಹೋಗಿದೆ. ಸೊ ಹಾಗಾಗಿ ಸೊ ಇದು ವಿಡಿಯೋಗಳೆಲ್ಲ ನಾವು ಐದು ಭಾಗಗಳಾಗಿ ನಡೆಸಿದ್ದೇವೆ ಈ ಮೆಟ್ಲುಗಳ ವಿಚಾರವಾಗಿ. ಒಂದೊಂದು ವಿಡಿಯೋನು ಸಹ ಒಂದೊಂದು ವಿಚಿತ್ರವಾದಂಥ ಅನುಭವಗಳು. ಹಾಗಾಗಿ ನೀವು ಈ ವಿಡಿಯೋಗಳೆಲ್ಲ ನೋಡಿ ಯಾವ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ಸ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹಾಗಿದ್ದಾಗ ಮಾತ್ರ ಬೇರೆಯವರಿಗೆ ನೋಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಚಾರವಾಗಿ ನಾನು ಅದೊಂದು ಸ್ಪೆಷಲ್ ವಿಡಿಯೋ ನಾನು ಬರ್ಕೊಂಡು ಅದನ್ನು ತಗೊಂಡ್ಬರ್ತೇನೆ. ಸೊ ಆ ವಿಡಿಯೋ ನಾನು ಕಣ್ಣಾರೆ ನೋಡಿರುವಂಥ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ, ಮುಕ್ತಾಯ ಮಾಡ್ತೀನಿ. ಮುಂದೆ ನಿಮ್ಮವರೆಗೂ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.